ಯಾವುದು ನಾಟ್ ಲೈಕ್ ದಟ್ ಅದು ಸುಳ್ಳಿನ ಪ್ರಶ್ನೆ ಅದಲ್ಲ ನಾಟ್ ಲೈಕ್ ದಟ್ ಅದು ಅದು ವ್ಯೂವಿಂಗ್ ಇದೆ ಬೇರೆ ಆಮೇಲೆ ನಮ್ಮ ಸಿನಿಮಾಗಳ ವ್ಯೂವಿಂಗ್ ಸ್ಟೈಲೇ ಬೇರೆ ನಮ್ಮದು ಭಾವನೆಗಳ ಮೇಲೆ ಹೋಗುತ್ತೆ ಆ ಥರ ಎಷ್ಟು ಸಿನಿಮಾ ನಿಮ್ಗೆ ಬೇಕು ಲೆಕ್ಕ ನಮಗೆ ನಮ್ಮ ಸಿನಿಮಾ ನೋಡ್ಬೇಕಂದ್ರೆ ಓಮ್ಗಿಂತ ಒಂದು ಬೇಕಾ ಅದಕ್ಕಂತ ನಾನು ಎಲ್ಲ ಸಿನಿಮಾನ ಓಮ್ ಥರನೇ ಎಕ್ಸ್ಪೆಕ್ಟ್ ಮಾಡಿಬಿಟ್ಟಿದ್ರೆ ಆಗ್ತಿರಲಿಲ್ಲ ಜೋಗಿ ಆ ಥರ ಸಿಕ್ಕಾಪಟ್ಟೆ ಎಕ್ಸಾಂಪಲ್ ಇದೆ ನಾಟ್ ದಟ್ ಇವ ನೋಡ್ತಾರಮ್ಮ ಆಯ್ತಾ ಇವಾಗ ನೋಡ್ತಾ ಇಲ್ಲ ಅಂತಲ್ಲಮ್ಮ ಇಲ್ಲ ಅದು ಸರಿ ಅದೇ ಒಂದ್ಸತಿನೇ ಆಗೋದು ಅದು ಆ್ಯಂಡ್ ಮೋರ್ ಎಲ್ಲ ಸಿನಿಮಾ ಹಂಗಿದ್ರೆ ಬೇರೆ ಸಿನಿಮಾ ಯಾವುದು ಅಕೌಂಟ್ಗೆ ಬರಬಾರ್ದಲ್ಲ ಪಿಕ್ಚರ್ ರಿಲೀಸ್ ಆಗಿ ನೆಕ್ಸ್ಟ್ ಇಯರ್ ತೆಗೆದ್ಬಿಡ್ಬೇಕಲ್ವಾ ಇಲ್ಲ ಮೈ ದಿಸ್ ಮ ನನ್ನ ವಾದ ಹೇಳೋದು ನಾನು ನನ್ನ ಸಿನಿಮಾನೇ ಮಾಡ್ಬೇಕು ನೆಕ್ಸ್ಟ್ ಸಿನಿಮಾನೇ ಒಂದು ಶೋ ಆದ್ಮೇಲೆ ಹೋಗ್ಬಿಡ್ಬೋದಲ್ಲ ಜನ್ಮದ ಜೋಡಿ ಅದು ಬಂದು ಬೇರೆ ಬೇರೆ ಥರನೇ ಬ್ರೇಕ್ ಮಾಡ್ತಾ ಅದು ಮಂದಾರ ಹೂವೆ ಸಿಕ್ಕಾಪಟ್ಟೆ ಸಿನಿಮಾ ಅದು ನಾಟ್ ದ ಕೆ ಜಿ ಎಫ್ 2 ಅದು ವ್ಯೂವಿಂಗ್ ಇದೆ ಬೇರೆ ಯಾಕಂದರೆ ದೇವ್ ಆರ್ ಕನೆಕ್ಟಿಂಗ್ ವಿತ್ ಫಸ್ಟ್ ಪಾರ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಅದು ವ್ಯೂವಿಂಗ್ ಇದೆ ಬೇರೆ ಇದು ವ್ಯೂವಿಂಗೇ ಬೇರೆ ಅದು ಯಾಕಂದ್ರೆ ನಾವು ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ನಮ್ದು ಹಿಂಗಿದೆ ಹಂಗಿದೆ ಅಂತ ಹೇಳಲ್ಲ ನಮ್ದು ಇದೇ ಸಬ್ಜೆಕ್ಟು ವಾಟ್ ವಿ ಸ್ಪೀಕ್ ವಿ ಶೋ ವಿ ವಾಂಟ್ ಓವರ್ ಸ್ಪೀಕ್ ವಿ ಡೋಂಟ್ ಸೇ ಐ 200 ಡೇಸ್ ಮಾಡ್ದೋ ನಾವು 1000 ಜನ ಜೂನಿಯರ್ ಆರ್ಟಿಸ್ಟ್ ಆಗ್ತದೆ ಇಲ್ಲ ನಮ್ದು ಆ ಥರ ಹೇಳ್ತಿಲ್ಲ ನಾನು ನಮ್ಮ ಸಿನಿಮಾ ಇದು ಬೈರಾಗಿ ಸಿನಿಮಾ ಇಷ್ಟು ಅಷ್ಟು ಹೇಳಿದ್ದೀವಿ ಮಿತ್ತು ಜನ ನೋಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬೈರಾಗಿ ಇದು ಸಿನಿಮಾ ಯಾತಕ್ಕೆ ನಿಮಗೆ ಫೀಲ್ ಸಿನಿಮಾ ಅಂತ ಹೇಳ್ತೀವಿ ಅಂದರೆ ಜನಗಳಿಗೆ ಅರ್ಥ ಆಗಲಿ ಅಂತೆಲ್ಲ ವಿ ಆರ್ ಇವಾಗ ಪ್ರೆಸ್ ಮೀಟ್ ಮಾಡೋದು ಇಲ್ಲ ನಾವು ಬಂದು ಮಾತಾಡೋದು ಜನಗಳಿಗೆ ಲೆಟ್ ದೆಮ್ ನೋ ವಾಟ್ ಈಸ್ ದ ಜಾನರ್ ಆಫ್ ದ ಫಿಲಮ್ ಇಟ್ ಈಸ್ ನಾಟ್ ಓಮ್ ಸ್ಟೈಲ್ ಆಫ್ ಫಿಲಮ್ ಇಟ್ ಈಸ್ ನಾಟ್ ಜೋಗಿ ಟೈಪ್ ಆಫ್ ಅ ಫಿಲಮ್ ಇದರಲ್ಲಿ ಶಿವರಾಜ್ ಕುಮಾರ್ ದೊಡ್ಡ ಹೀರೋ ಅಲ್ಲ ಒಂದು ಪಾತ್ರ ಅಷ್ಟೇ ಇಟ್ಸ್ ಓನ್ಲಿ ಅ ಸ್ಮಾಲ್ ಕ್ಯಾರೆಕ್ಟರ್ ವೆರಿ ಅಟ್ರಾಕ್ಟ್ಸ್ ಎವ್ರಿಬಡಿ ಅಷ್ಟೇ ಒಂದು ಸ್ಮಾಲ್ ಪಾತ್ರ ಮಾತ್ರ ಅಟ್ರಾಕ್ಟ್ ಆಗಬೇಕು ಮಫ್ತಿಲಿ ಇಂಟರ್ವಲ್ ಆದಮೇಲೆ ಬರ್ತೀನಿ ಅಯ್ಯೋ ಇಂಟರ್ವಲ್ಗೂ ಇಲ್ವಲ್ಲ ಜನ ಶಿವಣ್ಣ ಹೆಂಗಪ್ಪ ನೋಡೋದು ಪಿಕ್ಚರ್ ನೋಡಿದೆ ನೋಡ್ತಾ ಇರಲಿಲ್ಲ ಅದನ್ನು ಅವ್ನು ಜಾಸ್ತಿ ಫೈಟು ಮಾಡಲ್ಲ ಕಣ್ಣಲ್ಲೇ ಫೈಟ್ ಮಾಡ್ತಾನೆ ಸಮ್ ಥಿಂಗ್ಸ್ ಆರ್ ದೇರ್ ವಿತ್ ಪೀಪಲ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್ ನಾಟ್ ಎವ್ರಿಥಿಂಗ್ ಎಲ್ಲದೂ ಮೇಕಿಂಗ್ ಮೇಲೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು